Hello everyone, welcome back to HTS Kannada Vlogs. Today I'm back with another recipe video. So ivattin video dalli na nim jothe ondu delicious adanta recipe na share martta idini. So photo nodidre gothagtidiyalla yavdu anta. Yes, it's mushroom hanbe. Yarigella hanbe ishta comment maadi. So ivattin video dalli navu mushroom curry hege madodu anta nodana banni. So first ige illondu nanu pan tagondidini. So iga pan ige nanu 1 3 to 4 tablespoon of oil hakta idini. So nodabodu iga oil hakid nantra idakke onions na add martta idini. Irulina hakbiti idana chenagi fry madbeku. So nimige illi gotte ide one tip enandre iruli bega fry aagbekandre idakke solpa salt na add madbekagutte navu. So salt add madadrinda iruli begane fry aagutte. Ig nodabodu ig idakkene navu jeeri menchinkayina add maartta idivi. So idu jeeri menchinkayi tumbane kara irutte hagagi ee curry solpa spicy aage barutte anta helbodu. ನೀವು ಬೇಕಾದರೆ ಗ್ರೀನ್ ಚಿಲ್ಲಿಸ್ ಸಹ ಆ್ಯಡ್ ಮಾಡ್ಬೋದು. ನಾವಿಲ್ಲಿ 1 ಗ್ರೀನ್ ಚಿಲ್ಲಿ ಆ್ಯಡ್ ಮಾಡಿದ್ದೀವಿ ನಿಮಗೆ ತೋರ್ಸೋಕ್ಕಂತಾನೆ. ಸೊ ಈಗ ಟೊಮ್ಯಾಟೋಸ್ನ ಆ್ಯಡ್ ಮಾಡಿಬಿಟ್ಟು ಈ ಮೂರನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಇದಕ್ಕೆ ಈಗ ನಾವು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಅರಿಶಿನ ಪುಡಿ ಹಾಕಬೇಕು. ಸೊ ಈಗ ಇದಕ್ಕೆ ಉಪ್ಪು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆನಂತರ ಇದಕ್ಕೆ ನಾವು ಕಟ್ ಮಾಡಿರೋಂಥ ಮಶ್ರೂಮ್ಸ್ನ ಆ್ಯಡ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು ನಾವು ಮಶ್ರೂಮ್ಸ್ನ ಸ್ಮಾಲಾಗಿ ಚಾಪ್ ಮಾಡಿ ಕಟ್ ಮಾಡಿಟ್ಕೊಂಡಿದ್ದೀವಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೋಬೋದು. ಇದು ಬೇರ್ ಅಣಬೆ ಅಂತಾರಲ್ಲ ಅದು ಇದು. ಸೊ ನೀಟಾಗಿ ಮಶ್ರೂಮ್ಸ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಅರಿಶಿನ ಉಪ್ಪೆಲ್ಲ ಈಕ್ವಲಾಗಿ ಮಶ್ರೂಮ್ಸಿಗೂ ಆಗಬೇಕು. ಈಗ ಇದು ಮಿಕ್ಸ್ ಆದ ನಂತರ ಈಗ ಇದಕ್ಕೇನೆ ಸ್ವಲ್ಪ ನಾವು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇಲ್ಲಿ. ಈಗ ಇದು ಪೆಪ್ಪರ್ ಆ್ಯಡ್ ಮಾಡಿದ ನಂತರ ಮಶ್ರೂಮ್ನ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಡಬೇಕು ಸ್ವಲ್ಪ ಹೊತ್ತು ಫ್ರೈ ಆಗೋಕ್ಕೆ. ಸೊ ಚೆನ್ನಾಗಿ ಫ್ರೈ ಆಗ್ತಾ ಇರುತ್ತೆ. ಅಷ್ಟೊತ್ತಿಗೆ ಈಗ ಇನ್ನೊಂದು ಕಡೆ ನಾವು ಜಾರಲ್ಲಿ ಕಾಯಿ ತುರಿ ಹಾಕ್ಕೋಬೇಕು. ಅದಕ್ಕೆ ಸ್ವಲ್ಪ ಕ್ಯಾಶ್ಯೂಸ್ ಆ್ಯಡ್ ಮಾಡ್ಕೋಬೇಕು, ಗೋಡಂಬಿನ ಹಾಕ್ಕೋಬೇಕು. ಸೊ ದಟ್ ಪೇಸ್ಟ್ ಗ್ರೇವಿ ಚೆನ್ನಾಗಿ ಬರುತ್ತೆ ಅಂತ. ಅದನ್ನು ಈಗ ಗ್ರೈಂಡರಲ್ಲಿ ಮಿಕ್ಸ್ ಮಾಡ್ಕೊಂಡು ಈ ಕರಿ ನೋಡ್ಬೋದು ಈಗ ನೀರು ಬಿಟ್ಕೊಂಡಿದೆ ನೋಡಿ. ಈ ನೀರಲ್ಲೇ ಅದು ಕುಕ್ ಆಗಬೇಕು. ನಾವು ಎಕ್ಸ್ಟ್ರಾ ಏನು ವಾಟರ್ನ ಆ್ಯಡ್ ಮಾಡಿಲ್ಲ ಇಲ್ಲಿ, ಅದಾಗೆ ನೀರು ಬಿಟ್ಕೊಂಡಿರೋದು. ಸೊ ಈಗ ಇದು ಫ್ರೈ ಆಗ್ತಿರೋ ಮಶ್ರೂಮ್ಸಿಗೆ ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಕೊಕೊನಟ್ ಆ್ಯಂಡ್ ಕ್ಯಾಶ್ಯೂ, ಆ ಪೇಸ್ಟ್ನ ಆ್ಯಡ್ ಮಾಡ್ಕೋಬೇಕು. ಸೊ ದಟ್ ಇದೊಂಥರ ಥಿಕ್ ಗ್ರೇವಿ ಥಿಕ್ನೆಸ್ ಕೊಡುತ್ತೆ. ಈಗ ನಾವು ಇದಕ್ಕೆ ಎಲ್ಲ ಥರ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡ್ಬೋದು ಈಗ ನಾನು ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ ಇದಕ್ಕೆ. 1 to 2 ಟೇಬಲ್ ಸ್ಪೂನ್ ಆಫ್ ಸಾಂಬಾರ್ ಪುಡಿ ಹಾಕ್ತಾ ಇದ್ದೀನಿ. ನೀವು ಕ್ವಾಂಟಿಟಿ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈಗ ಸ್ವಲ್ಪ ನಾನು ಇಲ್ಲಿ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ತಿದ್ದೀನಿ, ಜಸ್ಟ್ ಸ್ವಲ್ಪ ಅಂತಲೇ ಹೇಳ್ಬೋದು, 1/4 ಟೀ ಸ್ಪೂನು. ಬಿಕಾಸ್ ಇಲ್ಲಿ ಕಲರಿಗೋಸ್ಕರ ನಾನು ಈ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಾವು ಚಿಲ್ಲಿ ಹಾಕಿರೋದ್ರಿಂದ ಮತ್ತು ಮೆಣಸಿನ ಪುಡಿ ಹಾಕಿರೋದ್ರಿಂದ ಜಾಸ್ತಿ ಖಾರ ಬೇಡ, ಹಾಗಾಗಿ ಅದೇ ಖಾರ ಕೊಡುತ್ತೆ. ಹಾಗಾಗಿ ಇಲ್ಲಿ ಸ್ವಲ್ಪನೇ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ತಾ ಇದ್ದೀನಿ ಕಲರಿಗೋಸ್ಕರ. ಈಗ ಇದಕ್ಕೆ ಸ್ವಲ್ಪ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ 1/4 ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕ್ತಾ ಇದ್ದೀನಿ. ಈಗ ಇದನ್ನು ನಾನು ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ ಆಗೋಕ್ಕೆ ಬಿಡ್ತೀನಿ. ಸೊ ನೋಡ್ಬೋದು ಇದೊಂದು 5 to 10 ಮಿನಿಟ್ಸ್ ಕುಕ್ ಆದರೆ ಮುಗೀತು, ಅಲ್ಲಿಗೆ ಮಶ್ರೂಮ್ ಕರಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿ ಆ್ಯಂಡ್ ಕ್ವಿಕ್ಕಾಗಿ ನಾವು ಮಶ್ರೂಮ್ ಕರಿನ ಮಾಡ್ಬೋದು ಅಂತ. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂದ್ಕೊತೀನಿ. ಸೊ ನಿಮಗೆ ಇನ್ನೂ ಯಾವುದೆಲ್ಲ ರೆಸಿಪಿ ಬೇಕು ಅಂತ ಇಷ್ಟ ಇದ್ದರೆ ಕಮೆಂಟ್ ಮಾಡಿ ಹೇಳ್ಬೋದು, ನಾನು ಅದನ್ನು ನಿಮಗೆ ತೋರಿಸ್ತೀನಿ ಮುಂದೆ ಬರೋವಂಥ ವೀಡಿಯೋಸಲ್ಲಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.